ಬಂದೇವ, ನಾವು ಬಂದೇವ, ನಾವು ಬಂದೇವ ಪ್ರಚಾರ ಮಾಡಲಿಕ್ಕ, ಮಕ್ಕಳ ಫಲವ ಕೊಡ್ತೀವಂತ ಹೇಳಲಿಕ್ಕ. ನಾವು ಬಂದೇವ ಪ್ರಚಾರ ಮಾಡಲಿಕ್ಕ, ಮಕ್ಕಳ ಫಲವ ಕೊಡ್ತೀವಂತ ಹೇಳಲಿಕ್ಕ. ಹರಿ ಗೀಯ ಗೀಯ ಜಾಜಿಯ ಗೀಯ 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 ಜಾಜಿಯ. ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ ಪ್ರಚಾರ ಮಾಡಲಿಕ್ಕ, ಮಕ್ಕಳ ಫಲವ ಕೊಡ್ತೀವಂತ ಹೇಳಲಿಕ್ಕ. ನಾವು ಬಂದೇವ ಪ್ರಚಾರ ಮಾಡಲಿಕ್ಕ, ಮಕ್ಕಳ ಫಲವ ಕೊಡ್ತೀವಂತ ಹೇಳಲಿಕ್ಕ. ಹರಿ ಗೀಯ ಗೀ ಯಾಜಿಯ ಗೀ ಗೀಯ ಗೀ ಯಾಜಿಯ ಗೀಯ. ಪುತ್ರ ಸಂತಾನ ವರ ಬೇಕಾದ್ರೆ ವರ, ವಧು ಬೇಕಾದ್ರೆ ವಧು, ಅದಿಲ್ದರ್ ಮಧು. ಬರ್ರಪ್ಪ ಬರ್ರಿ, ನಮ್ಮ ಮನಸ್ಸಿನ ಬಂದ ನಿಮ್ ಇಷ್ಟ ಅಂತ ಎಲ್ಲಾ ಜನರಿಗೆ ಹಿಡಿದಪ್ಪ. ಅಯ್ಯೋ, ಎಂಡ್ರು ಬಿಲ್ ಅಲ್ಲ ಅಂತ ಹ್ಯಾಂಡ್ ಬಿಲ್ ಅಂದ್ರೆ ಪ್ರಚಾರ ಪತ್ರಿಕೆ. ಇದ ಈ ಊರಿಗೆ ದೊಡ್ಡ ಸ್ಟಾಂಪ್ಗಳು ಬಂದವ್ರೆ, ತಾರುಣ್ಯ ಬೇಕಾದ್ರೆ ತಾರುಣ್ಯ ಕೊಡ್ತಾರೆ, ಒರು ಬೇಕಾದ್ರೆ ಒಲು, ಒಲಿ ಬೇಕಾದ್ರೆ ಒಲು, ಮಕ್ಕಳಿಲ್ದಾರ ಮಕ್ಕಳ ಫಲ ಕೊಡಿಸ್ತಾರೆ, ಅದಿಲ್ದರ್ಗ ಅದು, ಇದಿಲ್ದರ್ಗ ಇದು ಕೊಡಿಸ್ತಾರೆ. ಅಪ್ಪರೆ, ಅದಿಲ್ದೆ ಇರೋರ್ಗ ಅದು, ಇದಿಲ್ದೆ ಇರೋರ್ಗೆ ಇದು ಅಂದ್ರೆ ಏನ್ರಿ ಅಪ್ಪರೆ? ಕೆಲವ್ರು ಹಂಗೆ ಸನ್ಯಾಸಿ ತರ ಸುತ್ತಾಡ್ತಾರಲ್ಲ, ಅಣ್ಣ ಅಮ್ಮಂಗೆ ಕೇಳಿ. ಏ ಬಾ, ನಡು ರಸ್ತೆಲಿ ನಿಂತ್ಕೊಂಡು ಕೇಳ್ಕ ಕೇಳ್ಕ ಅಂದ್ರೆ ಏನ್ ಕೇಳೋದು? ಅವಯ್ಯ ನೋಡಿದ್ರೆ ನನ್ನೇ ನೋಡ್ತಾ ನಂಗೆ ನಾಚಿಕೆ ಆಯ್ತು. ಇಂತ ಇಶಿಕ್ಕು ಗಂಡ ಹೆಂಡ್ರು ನಾಚ್ಕೊಳ್ಳೋದ ಅಂದಾಗೆ ತಮ್ಮ ಹೆಸರು ಸಂತೋಷ, ತುಂಬಾ ತುಂಬಾ ಸಂತೋಷ ಅಂದಾಗೆ ಅವ್ರ ಹೆಸರು ಹೋಗಿ ಸ್ವಾಮಿ. ಕಾರ್ಯ ಇಲ್ಲ, ಕಟ್ಲೆ ಇಲ್ಲ, ಈಗ ಇಂಟ್ರೆಸ್ಟ್ ಹೇಳೋದು. ಅವ್ರು ಏನ್ ಕೇಳ್ತವ್ರೆ, ನೀನೇನ್ ಹೇಳ್ತಾ ಇದ್ದೀವಿ, ಅವ್ರು ಕೇಳ್ದಷ್ಟು ಹೇಳ್ಬಾರ್ದ ಅಂತ. ಎಂತಿ ಅಂತ ಹೇಳಕ್ಕೆ ನನ್ಗೆ ನಾಚಿಕೆ ಆಗುತ್ತೆ. ಏನಂದೆ? ನಾಚಿಕೆ ನಾಚಿಕೆ ಆಗುತ್ತೆ. ಓ, ಹಿಂಗ್ ನಾಚ್ಕೊಂಡ್ ನಾಚ್ಕೊಂಡ್ ಪಕ್ಕಕ್ ಬರ್ದೆ ಹೋಗಿದ್ದಕ್ಕೆ ನಮ್ಗೆ ಇನ್ನೂ ಮಕ್ಕಳಾಗಿಲ್ಲ. ಬಾ ಇತ್ತಾಗೆ ಅಪ್ಪರೆ. ಅವ್ರ ಹಂಗಯ್ಯ ಮತ್ತೆ ನನ್ನ ಹೆಸರು ನೋಡಿ ಅದ ಜಾಸ್ತಿ ನುಲಿದ್ರೆ ಸ್ವಾಮಿಗಳಿಗೆ ಬೇಗ ಏರ್ಬಿಟ್ಟು ಬೇಗ ಮಕ್ಳು ಕೊಡ್ತಾರೇನು ಅಂತ. ಅಪ್ಪರೆ, ನನ್ನ ಹೆಸರು ಮಾಳವ್ವ. ಸಂತೋಷ, ತುಂಬಾ ತುಂಬಾ ಸಂತೋಷ ಮಾಳು. ಏನ್ರೇ ಗಂಡ ಕರೆದಂಗೆ ಮಾಳು ಅಂತ ಕರಿತೀಯಲ್ಲ, ಮಾಳವ್ವ ಅಂತ ಕರೀರಿ. ಆಯ್ತು ಮರಿಯಪ್ಪ, ಮಾಳವ್ವ ನಿನಗೇನ್ ಬೇಕು ಕೇಳವ್ವ. ಅಪ್ಪರೆ, ನನಗೆ ಮನೆ ತುಂಬಾ ಮಕ್ಕಳು ಬೇಕ್ರಿ. ತು ನಿನ್ ಬಾಯಿ ಮಣ್ಣಾಕ, ಮನೆ ತುಂಬಾ ಮಕ್ಳ, ಮನೆ ತುಂಬಾ ಮಕ್ಳು ಬೇಕಂತೆ ನೋಡ್ರಪ್ಪ. ಏನ ಮನೆ ತುಂಬಾ ಮಕ್ಳು ತುಂಬಿಕೊಳಕ್ಕೆ ಇದು, ಮನೆ ತುಂಬಾ ಮಕ್ಳು ತುಂಬಿಕೊಳಕ್ಕೆ. ಅಡಿಯೋಳ್ ನಾನು, ನಿನಗೇನ್ ಸಮಸ್ಯೆ ಅಂತ. ಅಲ್ಲ ಕಣಮ್ಮಿ, ಇದೇನ್ ಕುರಿ ಕೂಡಾಕ್ತಂಗ್ ಕೂಡಾಕ್ಬೇಕು ಅಂತಕೊಂಡಿದ್ಯಾ? ಅದೇನ್ ಕೊಟ್ಬಿಡ್ರಿ ಮಕ್ಕಳ. ಸಬ್ಬಾಸ್ ಬರೀಪ್ಪ, ನಿನ್ ಕೆಲ್ಸ ಆಯ್ತು ಅಂತ. ಯಾವಾಗ ಆಯ್ತ್ರಿ? ಆಯ್ತ್ರಿ, ನಾಳೆ ಮಂಗಳವಾರ. ಸರಿ, ಶುಭ ದಿನ. ನಾಳೆ ಸಾಯಂಕಾಲ ಮಾಳವನ ಕೈಲಿ ಕರ್ಪೂರ, ಗಂಕಡ್ಡಿ, ದಕ್ಷಿಣೆ, ವಿಸ್ಕಿ, ಸಿಗರೆಟ್ ಕೊಟ್ಟು ಕಳಿಸ್ಬಿಡು. ವಿಸ್ಕಿ ಸಿಗರೆಟ್?
ಕಾಯಿ, ಕಡ್ಡಿ, ಕರ್ಪೂರ ಇವೆಲ್ಲನೇ ದೇವ್ರ ಮುಂದೆ ಇಡೋದ್ ನೋಡಿದೀನಿ. ಇದ್ಯಾವ್ದ್ರಿ ಇಸ್ಕಿ ಸಿಗರೇಟು? ಸಿಗರೇಟ್ ಅಂದ್ರೆ ಗಂಟ್ ಕಡ್ಡಿ ಅಂತ, ಅದು ಹಚ್ಚಿದ್ರು ಉರಿ ಅಲ್ವಾ? ಸರಿ ಸರಿ, ಉರಿಯುತ್ತೆ ಬಿಡಿ. ವಿಸ್ಕಿ ಅಂದ್ರೆ ಎಣ್ಣೆ ಅಂತ. ದೀಪಕ್ ಬೇಡವಾ? ಒಟ್ಟಿ ಕಳಿಸ್ಬಿಡು. ಆಮೇಲೆ ಕಳ್ಸ್ಬಿಡ್ತೀರಾ ಮಕ್ಕಳನ್ನ? ಛೇ ಛೇ ಛೇ, ಕೊಡುವವರು ನಾವಲ್ಲ ಗೊತ್ತಾ? ಮಠದಲ್ಲಿ ನಮ್ ದೊಡ್ಡ ಸ್ವಾಮಿಗಳವ್ರೆ, ಅವರು ಕೊಟ್ಟಿ ಕಳಿಸ್ತಾರ ಪುಟ್ಟ ಪಾಪನ. ಇವ ಏನು ಮಕ್ಳು ಕೊಡ್ನಾರ ಅಪ್ಪರೇ, ನಮ್ಗೆ ಅವರೇ ಕೊಡ್ಬೇಕು ಇವರೇ ಕೊಡ್ಬೇಕು ಅಂತ ಏನಿಲ್ರಿ, ಯಾರು ಕೊಟ್ರು ನಡೀತದೆ, ಒಟ್ಟಲ್ಲಿ ಮಕ್ಳು ಕೊಟ್ರೆ ಸಾಕು. ಇಂಥ ಪುಣ್ಯ ಕಾರ್ಯಕ್ಕಾಗಿ ಅವತಾರ ಎಸಿ ಬಂದ ಅವತಾರ ಪುರುಷರು ನಮ್ಮ ಸ್ವಾಮಿಗಳು. ನಿಮ್ಮ ದೊಡ್ಡ ಸ್ವಾಮಿಗಳ ದರ್ಶನ ಮಾಡ್ಬೋದಾ? ಓಹೋ, ಆಗಬಹುದು. ಇನ್ನ ಸ್ವಲ್ಪ ಹೊತ್ತಲ್ಲ ಇದೇ ರಸ್ತೆಯಲ್ಲಿ ಮೆರಣಿಗೆ ಬರ್ತಾರ, ಆಗ ದರ್ಶನ ಮಾಡಬಹುದು. ಸ್ವಾಮಿಗಳೇ ಸ್ವಾಮಿಗಳೇ, ನಮ್ಮೂರ್ನಾಗೆ ಮದುವೆ ಆಗಿ ಮಕ್ಕಳಾಗ್ದೇನೆ ಇರೋ ಮುದ್ಕಿರು ಸುಮಾರು ಜನ ಅವ್ರೆ, ಅವ್ರಿಗೇನಾದ್ರು ಮಕ್ಕಳು ಗೀಕ್ಳು ಕೊಡ್ತೀರಾ? ಬತ್ತ ನಿಂದು ಅಧಿಕ ಪ್ರಸಂಗ ಆಯ್ತು. ಅಲ್ಲೋಡು, ನಮ್ಮ ಸ್ವಾಮಿಗಳು ಮೆರವಣಿಗೆ ಬರ್ತಾ ಇದೆ. ಏನ್ ಚಂದ ಬರ್ತಾ ಇದೆ. ಎಲ್ರಿ ಸ್ವಾಮಿ ಕಾಣ್ತಾನೆ ಬರೀಯಾ, ಹಿಂಗ್ ನಿಗ್ರಿ ನಿಗ್ರಿ ನೋಡೋದಲ್ಲ, ಅವ್ರು ಹಿಂಗ್ ಹಿಂಗ್ ನೋಡು ನೀಟ ಕಾಣ್ತಾರೆ. ಎಲ್ರಿ ಸ್ವಾಮಿ ಬರ್ತಾರೆ ತಡ್ಕೊಳು, ಎಷ್ಟು ಮೆರವಣಿಗೆ ಆಗಿ ಬರ್ತಾವ್ರೆ. ದೊಡ್ಡ ಸ್ವಾಮಿಗಳು ಅಂತಂತೀರಿ, ಇಷ್ಟೇ ಇಷ್ಟು ಕೊರಲ್ರಿ, ಒಳ್ಳೆ ಕರ್ರಿಗೆ ಮೊಟ್ಟ ಮೊಟ್ಟ ಗುಮ್ಮ ಗುಮ್ಮ ಇದ್ದಂಗ ಅವನಲ್ರಿ, ಬಂಗಿ ಸೇದಿ ಸೇದಿ ಹಂಗ ಆಗ್ಬಿಟ್ಟವ್ರೆ. ಬಂಗಿನ ಬಗ್ಗಿ ಮಾಡಿ 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 ಏ ಜನಗಳಿಗೆ ಆಶೀರ್ವಾದನ. ಸರಿ ಸರಿ ಸ್ವಾಮಿ. ನಮ್ ಸ್ವಾಮಿಗಳು ಹೆಂಗ್ ಬತ್ತ ನೋಡು ನೋಡು, ಜೂನಿಯರ್ ಇದ್ದೆಲ್ಲ ಸ್ವಲ್ಪ ಸ್ವಾಮಿಗಿಂತ ಎತ್ತುವ, ಅವ್ರಿಗಿಂತ ತತ್ವ ನೋಡು ಬತ್ತವ್ರೆ. ಉಡ್ರಪ್ಪ ದಾರ್ವೆ ಮರಿಯಾ. ನಿಮ್ ಸ್ವಾಮಿಗಳು ಲಿಂಗ ಅಂತವ್ರಲ್ಲ ಅದೆಲ್ಲೈತೆ? ಅದ ಮಠದಲ್ಲೈತೆ. ಮಠದಲ್ಲಿದೀಯಾ? ಅಂದ್ರೆ ನಿಮ್ ಸ್ವಾಮಿಗಳು ಇಲ್ಲೇ ಕೊಡ್ತಾರ ಮಕ್ಕಳನ್ನ? ಇಲ್ಲೇ ಕೊಡಲ್ಲ, ಮಠದಲ್ಲಿ ಕೊಡ್ತಾರ. ಏನಿದು ದಂಪತಿಗಳ ಬೇಡಿಕೆ? ದಂಪತಿಗಳು ಮಕ್ಕಳ ಫಲಪ್ಸೆಯಿಂದ ಬಂದಿದ್ದಾರೆ. ಸ್ವಾಮಿಗಳೇ ಸ್ವಾಮಿಗಳೇ, ದೊಡ್ಡ ಸ್ವಾಮಿಗಳ ಹತ್ರ ಮೋಸ ಗೀಸ ಇಲ್ಲ ತಾನೆ? ಸ್ವಾಮಿಗಳು ಈಟು ಬಂದ್ಬಿಟ್ಟಿರ್ಬೇಕು ಅದಕ್ಕೆಯ. ಸ್ವಾಮಿಗಳಿಗೆ ನಾವು ಮಾತಾಡಿದ್ವಲ್ಲ ಕೋಪ ಕೋಪ ಬಂದ್ಬಿಟ್ಟದೆ ನೋಡಿ. ನಮ್ಮ ಸ್ವಾಮಿಗಳು ಹಿಮಾಲಯ ಪರ್ವತ ಹೋಗಿ 12 ವರ್ಷ ತಪಾಸ್ ಮಾಡಿ ಬಂದವ್ರ ಅಲ್ವಾ ಗುರುವೇ? ಸತ್ಯ ಶಿಷ್ಯ ಸತ್ಯ. ಬಾಬು ಬುಳಂಗಿರಿಗೆ ಹೋಗಿ ತಲೆ ಕೆಳಕ್ ಮಾಡಿ ಕಾಲಕ್ ನಾಕ್ ಮಾಡಿ ಬುಂಡ ಬುಂಡ ಮೂಗಿಡ್ಕೊಂಡು 3 ವರ್ಷ ತಪಾಸ್ ಮಾಡವ್ರೆ. ಬಟ್ಟೆನೇನಿಲ್ವಾ? ಇಲ್ಲ ಇಲ್ಲ ಅಪ್ಪರೇ, ಇಷ್ಟೆಲ್ಲ ಬಂದೋಬಸ್ತ್ ಮಾಡ್ಕೊಂಡು ಮಕ್ಳು ಕೊಡಕ್ ಹೊಂಟವ್ರೆ ಅಂತಂದ್ಮೇಲೆ ಸ್ವಾಮಿಗಳ ಹತ್ರ ಏನಾದ್ರು ಬೇರ್ಗಿರ್ ಮಡ್ಗವ್ರ? ಮಳೆ ಮುಕ್ಕದ ಮೇಲೆ ಹೊಡೆದ್ರೆ ಮುಖ ಅಪ್ಪಣ ಹಾಕ್ಬಿಡ್ಬೇಕು. ಯಾಕೆ ನೀನು ಬೋ ಗೊತ್ತು ಸ್ವಾಮಿಗಳ ಹತ್ರ ಬೇರೆ ನೋಡಿದೀಯಾ? ವೈನ್ ಬೇರೆ ನಾನು ಯಾಕೆ ನೋಡಕ್ಕೋಲಿ? ನಮ್ ಬೇರೆ ನಮ್ಗಿನ್ನು ಸರಿಯಾಗಿ ಕಂಡಿಲ್ಲ. ಮಾತನಾಡಬಾರದು, ನನ್ನ ಮನಸ್ಸಿಗೆ ತುಂಬಾ ಸಂಕಟವಾಗುತ್ತದೆ.
ಈ ಭಕ್ತಾದಿಗಳನ್ನು ನಮ್ಮ ಮಠಕ್ಕೆ ಬರಲಿ ಹೇಳು. ಹಾಗೆ ಹೋಗು ಗುರುವ, ಅಲ್ಲಿ ಇವರ ಆಸೆಗಳು ಖಂಡಿತ ಪೂರೈಸುತ್ತದೆ. ಗುರುಗಳ ನಿಮ್ ಮಠ ಇಲ್ಲಿ ಬರುತ್ತೆ? ನಮ್ಮ ಮಠನಾ? ನೋಡಿ ಇದ್ದೆ ನೋಡ್ತಾ ಇರೋಗಿ ಅಲ್ಲಿ ಬಳಗ್ ತಿರುಕುವ, ಅಲ್ಲಿ ಭುಜ ಟೀ ಟಾಪ್ ಐತೆ, ಸರಿ ಸರಿ, ಅಲ್ಲಿ ಎಡಕ್ ತಿರುಕುವ, ಸರಿ ಸ್ವಾಮಿ, ತಿರುಗಾ ಬಳಗ್ ತಿರುಕು, ಅಲ್ಲಿ ಗುಂಡು ಟೀ ಸ್ಟಾಲ್ ಅದ, ಸರಿ ಸ್ವಾಮಿ, ಹಂಗೆ ಅಪ್ಪ ಗುಡ್ಡ ನಿಡಿದ್ರೆ ಅವ್ರ ಮೋರಿ ಅದ, ಸರಿ ಸ್ವಾಮಿ, ಅಲ್ಲಿ ನಮ್ ಗುರುಗಳ ಪಾಠ ಅಳ್ಳಾಡ್ತಾ ಆಗ್ತದ. ಏನ್ ಸ್ವಾಮಿ ಏನ ಅಲ್ಲಿ ಅಳ್ಳಾಡ್ತಾ ಇದ್ರೆ ನಮ್ ಸಾಂಗ್ಗಳ್ದು ಏನೋ ಅವ್ರ ಬಾವುಟ ಬಾವುಟ ಅಲ್ಲಿ ಬಂದ್ಬಿಟ್ಟು ಗುಳುಂಬಟದ ಬುದ್ಧಿ ಸ್ವಾಮಿ ಮಠ ಯಾವ್ದು ಅಂತ ಕೇಳಿದ್ರೆ, ಸರಿ ಬಿಡಿ ಬುದ್ಧಿ, ಯಾಕಂದ್ರೆ ಅಲ್ಲಿಗೆ ಬಂದ್ಬಿಡ್ತೀವಿ ಬಿಡಿ. ಶಿಷ್ಯ ಗುರುವಾ, ಸ್ವಾಮಿಗಳು ಅವಾಗಿಂದ ಹೂ ಎಸಿತಾನೆ, ಅವ್ರು ಎತ್ತ ತಗೋ. ಶಿಷ್ಯ ಗುರುವಾ, ವೇಳೆ ಆಗ್ತಿದೆ, ಫಲಹಾರ ಬೇರೆ ಸ್ವೀಕರಿಸ್ಬೇಕು, ಲಿಂಗ ಪೂಜೆ ಬೇರೆ ಟೈಮ್ ಆಯ್ತು, ಆ ಮೈಸೂರು ಚೈತ್ರ ಬೇರೆ ಲಿಂಗ ಪೂಜೆ ಬರ್ತೀನಿ ಅಂದವಳೆ, ಓಡೋಳುವೆ ಆಗ ಬಂದು ಕೂರೆ ಓಡೋಳುವೆ ದಯ ಮಾಡಿ ದಯ ಮಾಡಿ. ಎಂತ ಸ್ವಾಮೀಜಿಗಳು ಇದು ಅಂತ, ಒಟ್ಟಿನಲ್ಲಿ ಒಂದ್ ಗಂಡು ಮಗು ಆಗ್ಬಿಟ್ಟು ಸಾಕಣಮ್ಮಿ ನಮ್ಗೆ. ಏನ ಒಂದು ಬರೀ ಒಂದೇ ಒಂದು? ಎಂತ ಜಿಪ್ಪಿಟ್ ಸೆಟ್ಟಿ ಇದೀಯ ನೀನು ಅಂತ, ಯಾರು ಸ್ವಾಮೀಜಿಗಳು ಕೊಡ್ತೀನಿ ಅಂತ ಬಂದ್ರೆ ಕೇಳೋದ್ ಕೇಳ್ತೀವಿ, ಒಂದೇ ಕೇಳದ? ಒಂದ್ ನಾಲ್ಕು ಗಂಡು ಒಂದ್ ಹೆಣ್ ಕೇಳುಮ್ಮ. ಐದು ಮಕ್ಕಳು ಅದು ಈ ಕಾಲದಲ್ಲಿ? ಅಯ್ಯಯ್ಯಪ್ಪ, ಅಯ್ಯೋ ಶಿವನೇ, ಯಾಕಂಗಂತೀಯ ಅಂತ ಇರಿಯ, ನಿನಗೂ ಹಿಂದಿಲ್ಲ ಮುಂದಿಲ್ಲ, ನನಗೂ ನನ್ನೋರು ಅಂತ ಯಾರು ಇಲ್ಲ, ನಾಳೆ ದಿನ ನಾವು ಸತ್ತಾಗ ನಮ್ಮನ್ನು ಹೊತ್ಕೊಂಡು ಹೋಗೋದಕ್ಕೆ ನಾಲ್ಕು ಗಂಡೈಕ್ಳು ಬೇಡವಾ? ಗಂಡೈಕ್ಳು ಹೊತ್ಕೊ ಹೋಯ್ತಾ ಇರುವಾಗ ಲಬ ಲಬ ಅಂತ ಬಾಯ್ ಪಡ್ಕೊಳ್ಳೋದಕ್ಕೆ ಒಂದ್ ಹೆಣ್ಣು ಮಗ ಬೇಡವಾ? ಸರಿ 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 ಕಣಮ್ಮಿ, ಅದಕ್ಕೇನೆ ಕೇಳದ್ ಕೇಳ್ತೀವಿ, ನಾಲ್ಕು ಗಂಡು ಒಂದ್ ಹೆಣ್ಣು ಕೇಳುಮ್ಮ, ಕೊಡೋನ್ ಯಾರೋ ತಾನೆ ನೀನಲ್ವಲ್ಲ. ಹಂಗಂದ ನಿಂದು ಸರಿ ಐಡಿಯಾ, ಈ ಕಾಲದಲ್ಲಿ ಯಾರನ್ನು ನಂಬಾರ್ದು. ಏರೋಳು ನೀನ್ ಗಟ್ಟಿಯಾಗಿರ್ಬೇಕಾದ್ರೆ ಕೊಡೋರ್ದೇನೆ ಗಂಟೋಯ್ತೈತೆ, ಅದೆಷ್ಟೇರ್ತೀಯ ಏರೋ, ಓದ್ತಾನೆ ಇರ್ತೀನಿ, ನಮ್ದೆ ಒಂದ್ ಕೇರಿಯಾದ್ರು ಪರವಾಗಿಲ್ಲ. ಸೊಡ್ಡಾರ್ ಜಯಕ್ಕು ನಾ ಕರ್ಕ ಬಂದು ಅಂಗನವಾಡಿ ಚಿಕ್ಕದೊಂದು ಅಂಗನವಾಡಿನೇ ಮಾಡ್ಬಿಡ್ಮೆ. ಹರಿಯಮ್ಮಿ ಮಳೆ ಹರಿಯಮ್ಮಿ ಏರ್ತಾನೆ ಇರುವೆ.